ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎ ಸಿ ಅವ್ರ ಕೆಲಸ ಏನಾಗಿದೆ ಅಂದ್ರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು ಯಾರಿಗೆ ಗಡಿಪಾರು ಮಾಡ್ಬೇಕು ಅನ್ನುವಂಥದ್ದು ಅವ್ರು ಹೇಳ್ಬಿಡ್ತಾರೆ. ಇವ್ರು ಬರೀ ಗಡಿಪಾರು ಮಾಡೋದ್ರಲ್ಲೇ ತಮ್ಮ ತಮ್ಮ ಸಮಯವನ್ನ ವ್ಯಯ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಈ ಸಹಾಯಕ ಅಧಿಕಾರಿಗಳು ನೂರಾರು ಎಕರೆ ಜಮೀನಿನಲ್ಲಿ ದೊಡ್ಡ ದೊಡ್ಡ ಹಿಟಾಚಿಗಳನ್ನ ಬಳಸಿ, ಸುಮಾರು 20ಕ್ಕೂ ಹೆಚ್ಚು ಟಿಪ್ಪರ್ ಗಳನ್ನ ಬಳಸಿ ಮುರು ಲೂಟಿ ಹಾಡು ಹಲ್ಲೆ ನಡೀತಾ ಇದೆ. ಅದನ್ನ ಯಾರು ಲಿಫ್ಟ್ ಮಾಡಿದ್ದಾರೆ? ಹಿಟಾಚಿಗಳನ್ನ ಟಿಪ್ಪರ್ ಗಳನ್ನ ಸೀಸ್ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ತಹಸೀಲ್ದಾರ್ ಅಲ್ಲಿ ಮುಂದುವರಿಯೋಗಿಲ್ಲ, ಅವರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jewargi Road. Admission are open. Contact for details. ಹಾಲ್ಗಡ್ಲ ಗ್ರಾಮ ಮತ್ತು ಶಕಾಪುರ್ ಅವರ ಮಧ್ಯದಲ್ಲಿರುವಂತಹ ಗುಡ್ಡದಲ್ಲಿ ನಿರಂತರವಾಗಿ ಅಕ್ರಮ ಮುರುಮನ್ನ ಸಾಗಿಸ್ತಾ ಇದ್ದಾರೆ. ದುರಂತ ಅಂದ್ರೆ ಪಟ್ಟ ಜಮೀನಿನಲ್ಲಿಯೂ ಕೂಡ ಪರವಾನಿಗೆ ತೆಗೆದುಕೊಳ್ಳದೇ ಲೂಟಿಯಾಗಿದೆ. ಅದರ ವಿರುದ್ಧ ಹರವಾಡ್ ಅನ್ನುವಂತಹ ಗ್ರಾಮದಲ್ಲಿ ಲೂಟಿ ಮಾಡಿದ್ದ ವಿಷಯವನ್ನ ಮೈನ್ಸ್ ಅಧಿಕಾರಿಗಳಿಗೆ ತಿಳಿಸಿದ್ದ ಪರಿಣಾಮ 8,50,000 ರೂಪಾಯಿ ದಂಡ ಬಿದ್ದಿದೆ ಹೊಲದ ಮಾಲೀಕನಿಗೆ. ಲೂಟಿ ಮಾಡ್ಕೊಂಡು ಹೋದವರು ಗುತ್ತೇದಾರರು, ಅವರು ಚಾಣಾಕ್ಷತೆ ಎಷ್ಟು ಅಂದ್ರೆ ಪರವಾನಿಗೆ ತೆಗೆದುಕೊಂಡು ಬರ್ತಾರೆ, ಆ ಪರವಾನಿಗೆ ತೆಗೆದುಕೊಂಡು ಬಂದ ಮೇಲೆ ಅದಕ್ಕೆ ರಾಯಲ್ಟಿ ಅಂತ ಕಟ್ಟಬೇಕಾಗುತ್ತೆ ಸರ್. ರಾಯಲ್ಟಿಯನ್ನ ವಂಚಿಸಿ ಅಲ್ಲಿ ಅಧಿಕಾರಿಗಳಿಗೆ ಕೇವಲ ಪರವಾನಿಗೆ ಪತ್ರ ತೆಗೆದುಕೊಂಡು ಲೂಟಿ ಮಾಡಿದ್ದರ ಪರಿಣಾಮ ನಮ್ಮ ಕಾರ್ಯಕರ್ತರು 8.5 ಲಕ್ಷ ರೂಪಾಯಿ ಆ ಪಟ್ಟಾ ಜಮೀನು ಮಾಲಕನಿಗೆ ಆಗಿದೆ. ಈ ಔರಾದ್ ಮತ್ತು ಶಾಖಾಪುರ ನಿರಂತರವಾಗಿ ಲೂಟಿ ನಡೆಯುವಂತಹ ಮುರುಮಿನ ಬಗ್ಗೆ ಜೇವರ್ಗಿ ತಾಲೂಕಿನ, ಅದು ಸರ್ಕಾರಿ ಜಮೀನು, ಪಟ್ಟಾ ಜಮೀನಲ್ಲ, ಹಾಲ್ಗಡ್ಲ ಗ್ರಾಮದ 60 ಸರ್ವೆ ನಂಬರ್ ಮತ್ತು ಔರಾದ್ದು 226 ಸರ್ವೆ ನಂಬರ್. ನೂರಾರು ಎಕರೆ ಜಮೀನಿನಲ್ಲಿ ದೊಡ್ಡ ದೊಡ್ಡ ಹಿಟಾಚಿಗಳನ್ನ ಬಳಸಿ, ಸುಮಾರು 20ಕ್ಕೂ ಹೆಚ್ಚು ಟಿಪ್ಪರ್ ಗಳನ್ನ ಬಳಸಿ ಮುರುಮ್ ಲೂಟಿ ಹಾಡ್ ಹಲ್ಲೆ ನಡೀತಾ ಇದೆ. ಈ ಕುರಿತಂತೆ ಅಲ್ಲಿಯ ತಹಸೀಲ್ದಾರ್ ದೊಡ್ಡ ಖಳನಾಯಕ ಈ ಎಲ್ಲರಿಗೂ ಅಭಯವನ್ನ ಕೊಟ್ಟು ಇಂತಿಷ್ಟು ಹಣವನ್ನ ಪಡೆದು ಲೂಟಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಇಲ್ಲಿಯ ಎ ಸಿ ಎವ್ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎ ಸಿ ಎವ್ ಕೆಲಸ ಏನಾಗಿದೆ ಅಂದ್ರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು ಯಾರಿಗೆ ಗಡಿಪಾರು ಮಾಡ್ಬೇಕು ಅನ್ನುವಂಥದ್ದು ಅವ್ರು ಹೇಳ್ಬಿಡ್ತಾರೆ. ಇವರು ಬರೀ ಗಡಿಪಾರು ಮಾಡೋದ್ರಲ್ಲೇ ತಮ್ಮ 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 ಸಮಯವನ್ನ ವ್ಯಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸಂಪನ್ಮೂಲವನ್ನ ರಕ್ಷಣೆ ಮಾಡುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿಯ ಉಪ ಸಹಾಯಕ ಜಿಲ್ಲಾಧಿಕಾರಿಗಳು ಅಂತಾರಲ್ಲ, ಅಸಿಸ್ಟೆಂಟ್ ಕಮಿಷನರ್, ಸಹಾಯಕ ಅಧಿಕಾರಿ, ಸಹಾಯಕ ಅಧಿಕಾರಿಗಳು ಇವರು ಸಂಪೂರ್ಣ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದ ಇವತ್ತು ಲೂಟಿ ಕೇಂದ್ರಗಳಾಗ್ತಾ ಇದ್ದಾವೆ. ಹೀಗಾಗಿ ಇದನ್ನ ಜಿಲ್ಲಾಧಿಕಾರಿಗಳು ತಕ್ಷಣವೇ ಒಂದು ಟೀಮ್ ಮಾಡಬೇಕು. ಎಷ್ಟು ಆರ್ಥಿಕ ನಷ್ಟ ಈ ಸರ್ಕಾರಕ್ಕಾಗಿದೆ, ಅದನ್ನ ಯಾರು ಲಿಫ್ಟ್ ಮಾಡಿದ್ದಾರೆ,
ಹಿಟಾಚಿಗಳನ್ನ ಟಿಪ್ಪರ್ ಗಳನ್ನ ಸೀಸ್ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ತಹಸೀಲ್ದಾರ್ ಅಲ್ಲಿ ಮುಂದುವರೆಯೋಗಿಲ್ಲ. ಅವರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು. ಜೇವರ್ಗಿ ತಾವ್. This video presented by Al Sharia PU College for Boys and Girls, MSK Mill Road, Al Sharia PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharia BSc Degree College for Girls, Yadula Colony, and Al Sharia Public School powered by LED, Old Jevargi Road. Admission are open. Contact for details.